ಮಂಜಿನ ನಗರಿ ಮಡಿಕೇರಿ ನಾಡಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದು. ಇಲ್ಲಿನ ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ ಪ್ರವಾಸಿಗರ ನೆಚ್ಚಿನ ತಾಣ. ಕುಶಾಲನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಈ ಟೆಂಪಲ್ ಟಿಬೆಟಿಯನ್ನರ ಆಶ್ರಯ ತಾಣ, ಬೌದ್ಧರ ಶ್ರದ್ಧಾ ಕೇಂದ್ರ. ತನ್ನ ಪ್ರಶಾಂತ ವಾತಾವರಣ ಹಾಗೂ ಕಣ್ಮನ ಸೆಳೆಯುವ ಪ್ರಕೃತಿ ಸೌಂದರ್ಯದಿಂದಾಗಿ ಇದು ಈ ಭಾಗದಲ್ಲಿ ಹೆಸರುವಾಸಿ. ವೀಕ್ಷಕರೇ, ಗೈಸಾನ್ ವೀಲ್ಸ್ ಚಾನೆಲ್ಗೆ ಸ್ವಾಗತ. ಮಡಿಕೇರಿಯ ಸ್ವರ್ಣ ದೇಗುಲದ ವೈಭವವನ್ನು ಇಂದು ವೀಕ್ಷಿಸೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮಿನಿ ಟಿಬೆಟ್ ಎಂದೇ ಕರೆಯಲ್ಪಡುವ ಈ ಪ್ರದೇಶದಲ್ಲಿ ಸುಮಾರು 1961 ಆಸುಪಾಸಿನಲ್ಲಿ ಚಿನ್ನದ ದೇಗುಲ ಸ್ಥಾಪನೆಗೊಂಡಿತು. ವಿಶ್ವದಲ್ಲೇ ಟಿಬೆಟಿಯನ್ನರ 2ನೇ ಅತಿ ದೊಡ್ಡ ವಾಸಸ್ಥಾನವಿದು. ಈ ಪ್ರದೇಶದಲ್ಲಿ ಪ್ರಸ್ತುತ ಸುಮಾರು 70,000ಕ್ಕೂ ಅಧಿಕ ಬೌದ್ಧ ಸನ್ಯಾಸಿಗಳು ಹಾಗೂ ಮಕ್ಕಳು ವಾಸಿಸ್ತಾ ಇದ್ದಾರೆ. ಕಳೆದ ಶತಮಾನದ 60ರ ದಶಕದಲ್ಲಿ ಚೀನಾದ ದಾಳಿಯಿಂದ ನಿರಾಶ್ರಿತರಾದ ಅನೇಕ ಟಿಬೆಟಿಯನ್ನರು ಇಲ್ಲಿಗೆ ಬಂದು ನೆಲೆಸಿದ್ದರು. ನಂತರ ಈ ಪ್ರದೇಶವನ್ನು ಟಿಬೆಟಿಯನ್ನರಿಗಾಗಿ ಮೀಸಲಿರಿಸಿ ಈ ದೇವಸ್ಥಾನವನ್ನು ಸ್ಥಾಪಿಸಲಾಯಿತು. ಸುಮಾರು 25,000ಕ್ಕೂ ಅಧಿಕ ಟಿಬೆಟಿಯನ್ ಮಕ್ಕಳು ಯುವಕರು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಅಲ್ಲದೆ ಇಲ್ಲಿನ ತಾಶಿಲಂಪು ವಿಹಾರ ಹಾಗೂ ನಮ್ಡ್ರೋಲಿಂಗ್ ವಿಹಾರಗಳು ಅತ್ಯಂತ ಪ್ರಸಿದ್ಧವಾದ ಶಿಕ್ಷಣ ಸಂಸ್ಥೆಗಳು. ಇಲ್ಲಿರುವ ಬಲು ದೊಡ್ಡ ಚಿನ್ನದ ದೇಗುಲ ತನ್ನ ಗೋಡೆಗಳ ಮೇಲಿರುವ ವರ್ಣಾಲಂಕಾರ ವೈವಿಧ್ಯತೆಯಿಂದ ಸುಂದರವಾಗಿ ಗೋಚರಿಸುತ್ತದೆ. ಪದ್ಮಸಂಭವ, ಅಮಿತಾಯುಷ್ ಹಾಗೂ ಗೌತಮ ಬುದ್ಧನ 40 ಅಡಿ ಎತ್ತರದ 3 ಚಿನ್ನದ ಮೂರ್ತಿಗಳು ಪ್ರಮುಖ ಆಕರ್ಷಣೆ. ದೇವಾಲಯ ಹಾಗೂ ವಿಹಾರದ ಗೋಡೆಗಳ ಮೇಲೆ ಬೌದ್ಧ ದೇವತೆಗಳ ಹಾಗೂ ರಾಕ್ಷಸರ ಪೌರಾಣಿಕ ವರ್ಣಚಿತ್ರಗಳನ್ನು ರಮಣೀಯವಾಗಿ ಚಿತ್ರಿಸಲಾಗಿದ್ದು ನೋಡೋದಕ್ಕೆ ಬಹಳನೇ ಸುಂದರವಾಗಿದೆ. ದೇವಾಲಯದ ಬಾಗಿಲುಗಳ ಮೇಲೆ ಮಣಿಗಳಿಂದ ಪೋಣಿಸಲಾದ ಉದ್ದುದ್ದ ಸರಗಳು, ಅಲ್ಲದೆ ಮೇಲ್ಛಾವಣಿಗಳ ಮೇಲೆ ಬಿಡಿಸಲಾದ ಹಲವು ವಿನ್ಯಾಸದ ಮರದ ಕೆತ್ತನೆಗಳು, ಬುದ್ಧನ ಕಥೆಗಳನ್ನು ಸಾರುವ ಅನೇಕ ಬರಹಗಳನ್ನು ಕೂಡ ಇಲ್ಲಿ ಕಾಣಬಹುದು. ದೇವಾಲಯದ ಹೊರಭಾಗದಲ್ಲಿ ಎಲ್ಲೆಡೆ ಬೌದ್ಧ ಸನ್ಯಾಸಿಗಳು ತಮ್ಮ ಕಾವಿ ಬಣ್ಣದ ನಿಲುವಂಗಿ ತೊಟ್ಟು ಓಡಾಡೋದು ಕಣ್ಣಿಗೆ ಕಾಣುತ್ತದೆ. ವಯೋವೃದ್ಧರು ಜಪಮಾಲೆಗಳನ್ನು ಹಿಡಿದು ದೇವರ ಧ್ಯಾನದಲ್ಲಿ ಮಗ್ನರಾಗಿರುವ ದೃಶ್ಯವಂತೂ ಸರ್ವೇ ಸಾಮಾನ್ಯ. ಶಾಂತ ಚಿತ್ತ ಪರಿಸರಕ್ಕೆ ಇನ್ನೊಂದು ಹೆಸರೇ ಮಡಿಕೇರಿಯ ಚಿನ್ನದ ದೇಗುಲ. ದಿನನಿತ್ಯದ ಕೆಲಸ ಕಾರ್ಯಗಳ ಯಾಂತ್ರೀಕೃತ ಬದುಕಿನ ಜಂಜಾಟದಿಂದ ಸ್ವಲ್ಪ ದೂರವಿದ್ದು ನೆಮ್ಮದಿಯನ್ನು ಅರಸುವವರಿಗೆ ಈ ಚಿನ್ನದ ದೇಗುಲ ಯೋಗ್ಯ ಸ್ಥಳ.